ಮಾಯಾ ದಯ್ಯನ್ ಚೆಟ್ಟು ರೆಂಡವ ಭಾಗಂ. ಕೇಂದ್ರಪುರಂ ಎಂಬ ಗ್ರಾಮದಲ್ಲಿ ಒಂದು ದೊಡ್ಡ ನದಿ ಇರ್ತಿತ್ತು. ಆ ನದಿ ಹತ್ರ ಒಂದು ದೊಡ್ಡ ಮರ ಇರ್ತಿತ್ತು. ಆ ಮರದ ಹತ್ರ ದೆವ್ವಗಳಿದೆ ಅಂತ ಎಲ್ಲರಿಗೂ ಗೊತ್ತು. ಅದಕ್ಕೆ ಆ ನದಿಲಿ ನೀರನ್ನ ಯಾರೂ ಉಪಯೋಗಿಸ್ತಾ ಇರಲಿಲ್ಲ. ಹಾಗಿದ್ದಾಗ ಒಂದು ದಿನ ಶ್ರೀಹರ್ಷ ಅನ್ನೋ ಒಂದು ವ್ಯಕ್ತಿ ಆ ಮಾಯಾ ಮರದ ಹತ್ರ ವಿಶ್ರಾಂತಿ ಪಡ್ಕೊಳ್ತಾನೆ. ಆತನು ಪಕ್ಕದ ಊರಿನ ವ್ಯಕ್ತಿ. ಆ ಮರದ ಬಗ್ಗೆ ಆತನಿಗೆ ಗೊತ್ತಿಲ್ಲ. ಇಷ್ಟರಲ್ಲಿ ಒಂದು ವ್ಯಕ್ತಿ ಅಲ್ಲಿಗೆ ಬಂದು, ಏನಪ್ಪ ಯಾರು ನೀನು? ಈ ಊರಲ್ಲಿ ನೀನು ಯಾವಾಗಲೂ ನೋಡಿರೋ ಹಾಗಿಲ್ಲ. ನನ್ನ ಹೆಸರು ಶ್ರೀಹರ್ಷ. ಇಲ್ಲಿಂದ 20 ಕಿಲೋಮೀಟರಲ್ಲಿರೋ ಗ್ರಾಮ ನಮ್ಮದು. ಈ ಊರಿಗೆ ಕೆಲಸದ ಮೇಲೆ ಬಂದೆ. ನಿನ್ನ ಮುಖ ನೋಡ್ತಿದ್ರೆ ತುಂಬ ಸುಸ್ತಾಗಿ ಕಾಣಿಸ್ತಿದ್ಯಾ. ಇಷ್ಟಕ್ಕೂ ಏನಾದರೂ ತಿಂದ್ಯಾ ಇಲ್ವಾ? ಇಲ್ಲ ರೀ, ನಾನು ಏನೂ ತಿನ್ನಲಿಲ್ಲ. ನನಗೆ ತುಂಬ ಹಸಿವಾಗ್ತಿದೆ. ಸರಿ ಸರಿ, ಇಲ್ಲೇ ನಮ್ಮ ಮನೆ ಇದೆ, ಬಾ ಅಂತ ಹೇಳಿ ಅವನ ಕೈಯನ್ನು ಮರದ ಕಡೆಗೆ ನೋಡಿಸ್ತಾನೆ. ಇಷ್ಟರಲ್ಲಿ ಮರಕ್ಕೆ ದ್ವಾರಗಳು ತೆರೆಯುತ್ತೆ. ಅದನ್ನು ನೋಡಿದ ಆತನು ಆಶ್ಚರ್ಯ ಪಡ್ತಾನೆ. ಅಲ್ಲಿರೋ ವ್ಯಕ್ತಿ, ಒಳಗಡೆಗೆ ನಡಿ ಅಂತ ಅಂತಾನೆ. ಆತನಿಗೆ ಭಯ ಆಗುತ್ತೆ, ತುಂಬ ಭಯವಾಗಿರುತ್ತೆ. ನಾನು ಹೊರಟೋಗ್ತೀನಿ ಅಂತ ಇದ್ದಾಗ ಆ ವ್ಯಕ್ತಿ ದೆವ್ವವಾಗಿ ಬದಲಾಗಿ, ಇಷ್ಟು ದಿನಕ್ಕೆ ನನಗೆ ಒಳ್ಳೆ ಆಹಾರ ಸಿಕ್ತು, ಅಷ್ಟು ಸುಲಭವಾಗಿ ನಿನ್ನ ಹೇಗೆ ಬಿಟ್ಬಿಡ್ತೀನಿ ಅಂತ ಆತನ ಮಾಯೆ ಮಾಡಿ ಮರಗಳ ಒಳಗೆ ಕರ್ಕೊಂಡು ಹೋಗ್ಬಿಡ್ತಾನೆ. ಮನೆ ಹತ್ರ ಅವ್ರ ಹೆಂಡತಿ ಆತನಿಗೋಸ್ಕರ ಕಾಯ್ತಾ ಇದ್ಲು. ಸಾಯಂಕಾಲ ಆದ್ರೂ ಯಾಕೆ ಬರಲಿಲ್ಲ ಅಂತ ಗಾಬರಿ ಆಗ್ತಿದ್ಲು. ಹಾಗೆ ಒಂದಿನಾನು ಕಳೆಯುತ್ತೆ. ಮರುದಿನಾನು ಆತನು ಬರದೇ ಇದ್ದಿದ್ದಕ್ಕೆ ಆಕೆ ಆತನ ಹುಡ್ಕೊಂಡು ಹೋಗ್ತಾ ಇರ್ತಾಳೆ. ಆಕೆ ಎಲ್ಲ ಕಡೆ ಹುಡುಕ್ತಾಳೆ, ಆದರೆ ಆತನು ಎಲ್ಲೂ ಕಾಣಿಸ್ಲಿಲ್ಲ. ಒಂದು ಕಡೆ ಕೂತ್ಕೊಂಡು ಅಳುತ್ತಾ, ಏನ್ರಿ ನನ್ನ ಬಿಟ್ಬಿಟ್ಟು ಎಲ್ಲಿ ಹೊರಟೋದ್ರಿ ಅಂತ ಜೋರಾಗಿ ಅಳುತ್ತಾ ಅವಳೂ ಸತ್ತು ಹೋಗೋಕೆ ಸಿದ್ಧವಾಗಿ ಅಲ್ಲೇ ಇರೋ ನದಿ ಒಳಗೆ ದುಮುಕಿದ್ಲು. ಇಷ್ಟರಲ್ಲಿ ಅಲ್ಲೇ ಇರೋ ಮಾಯಾ ಮೀನು ಆಕೆನ ಕಾಪಾಡಿ ಹೊರಗಡೆ ತೆಗೆಯುತ್ತೆ. ಆಕೆ ಅಳುತ್ತಾ ನಡೆದ ವಿಷಯ ಎಲ್ಲ ಮೀನಿಗೆ ಹೇಳ್ತಾಳೆ. ಅದಕ್ಕೆ ಮೀನು ಅದರ ಮಾಯಾ ಶಕ್ತಿಯಿಂದ ಅವಳ ಬಗ್ಗೆ ಹೇಳ್ತಾಳೆ. ಆ ದೆವ್ವದ ಬಗ್ಗೆ ಕೇಳಿದ ಆಕೆ ತುಂಬ ಗಾಬರಿ ಆಗುತ್ತಾ, ನಿಮಗೆ ಪುಣ್ಯ ಬರುತ್ತೆ, ಹೇಗಾದರೂ ಕಾಪಾಡ್ತೀಯಾ, ನಿನ್ನ ಗಂಡನೊಂದಿಗೆ ಇನ್ನೂ ಕೆಲವರು ಅಲ್ಲಿ ಬಂದಿಯಾಗಿದ್ದಾರೆ. ದೆವ್ವ 12 ವರ್ಷಗಳಿಗೆ ಒಂದು ಬಾರಿ ಬಂದು ದಿವ್ಯವಾದ ಅಮಾವಾಸ್ಯ ದಿನಕ್ಕಾಗಿ ಕಾಯ್ತಾ ಇದೆ. ಅದರೊಳಗೆ ಅವರನ್ನ ಕಾಪಾಡಬೇಕು, ಇಲ್ಲಾಂದರೆ ಅವರು ಅದ್ರ ಕೈಯಲ್ಲಿ ಮರಣಿಸ್ತಾರೆ ಅಂತ ಹೇಳಿ ಆಕೆಗೆ ಒಂದು ಖಡ್ಗ ಕೊಡ್ತಾಳೆ. ಖಡ್ಗದಿಂದ ಆ ದೆವ್ವನ ಅಂತ್ಯ ಮಾಡು ಅಂತ ಹೇಳುತ್ತೆ. ಆಕೆ ಸರಿ ಅಂತ ಅದನ್ನು ತಗೊಂಡು ದೆವ್ವ ಇರೋ ಮರದ ಹತ್ರಕ್ಕೆ ಹೋಗ್ತಾಳೆ. ಮರುದಿನ ಆಕೆ ಆ ದೆವ್ವ ಇರೋ ಮರದ ಹತ್ರಕ್ಕೆ ಹೋಗ್ತಾಳೆ. ಇಷ್ಟರಲ್ಲಿ ದೆವ್ವ ಮನುಷ್ಯ ರೂಪಕ್ಕೆ ಅಲ್ಲಿಗೆ ಬರುತ್ತೆ. ಅಯ್ಯ ನನಗೆ ತುಂಬ ಹಸಿವಾಗ್ತಿದೆ, ಸ್ವಲ್ಪ ಊಟ ಕೊಡ್ತೀರಾ ಅಂತ ಕೇಳಿದ್ಲು. ಆಗ ದೆವ್ವ ಬುದ್ಧಿಯಿಂದ, ನಮ್ಮ ಮನೆ ಇಲ್ಲಿದೆಯಲ್ವಾ ಅಂತ ಒಳಗಡೆ ಹೋದ್ಲು. ಆಕೆನು ಒಳಗಡೆ ಕರ್ಕೊಂಡು ಹೋಗ್ತಾನೆ. ಇಲ್ಲಿ ತುಂಬ ವಿಚಿತ್ರವಾಗಿದೆ, ಏನು ಒಳಗಡೆ ಏನಿದೆ ಅಂತ ಕೇಳಿದ್ಲು. ಎಲ್ಲಿ ಅಂತ ಆ ದೆವ್ವ ಹಿಂದೆ ತಿರುಗಿದ ತಕ್ಷಣ ಆಕೆ ಅವಳೊಂದಿಗೆ ತಂದಿದ್ದ ಖಡ್ಗದಿಂದ ಆತನ ಸಾಯಿಸ್ಬಿಡ್ತಾಳೆ. ದೆವ್ವ ಶರೀರವೆಲ್ಲ ಬೆಂಕಿ ಹಚ್ಕೊಂಡು, ಎಷ್ಟು ಕೆಲಸ ಮಾಡಿದೆ, ನಿನ್ನ ಕಾಪಾಡು, ನನ್ನ ಕಾಪಾಡು ಅಂತ ಕೂಗಾಡ್ತಾ ಮಾಯೆ ಆಗೋಗ್ತಾಳೆ. ಅಲ್ಲಿ ಬಂದಿ ಆಗಿರೋವ್ರೆಲ್ಲ ಮರದಿಂದ ಹೊರಗಡೆ ಬಂದ್ಬಿಡ್ತಾರೆ. ಆಕೆ ಅವಳಿಗೆ ಕಂಡನ್ನ ನೋಡಿ ತುಂಬ ಸಂತೋಷಿಸ್ತಾಳೆ. ನಡೆದ ವಿಷಯ ಎಲ್ಲ ಅಲ್ಲಿನವ್ರಿಗೆಲ್ಲ ಹೇಳ್ತಾಳೆ. ಅವರೆಲ್ಲ ಅವರದೇ ಧೈರ್ಯವನ್ನು ಮೆಚ್ಚಿಕೊಂಡು ಕೃತಜ್ಞತೆಗಳು ಹೇಳ್ಕೊಳ್ತಾರೆ. ನಂತರ ಗಂಡ ಹೆಂಡತಿರಿಬ್ರು ಸಂತೋಷವಾಗಿ ಅಲ್ಲಿಂದ ಹೊರಟೋಗ್ತಾರೆ. ಮಾಯಾ ರೆಕ್ಕಲೆ ಗುರ್ರಂ. ಒಂದಾನೊಂದು ಊರಲ್ಲಿ ಗಿರಿ ಕಮಲ ಎಂಬ ಗಂಡ ಹೆಂಡತಿರಿರ್ತಿದ್ರು. ಅವ್ರ ಮನೆ ಪಕ್ಕದಲ್ಲೇ ಅಣ್ಣ ಕೃಷ್ಣ, ಅತ್ತಿಗೆ ರಮಾ ಇರ್ತಿದ್ರು. ಗಿರಿ ಚಿಕ್ಕವನಾಗಿರೋದ್ರಿಂದ ಕೃಷ್ಣ ಆಸ್ತಿ ಹಂಚಿದ್ರಲ್ಲಿ ಅವನಿಗೆ ಕುಡಿಯೋ ನೀರು, ಬರುವ ಹೊಲ ತಗೊಂಡು ಗಿರಿಗೆ 1 ಎಕರೆ ಸೀಬೆಕಾಯಿ ತೋಟ ಕೊಟ್ಟ. ಅದರಿಂದ ಕಮಲ ನೋವು ಪಟ್ಕೊಂಡು, ಏನ್ರಿ ನಮ್ಮನ್ನ ನಿಮ್ಮ ಅಣ್ಣ ಅವರು ಮೋಸ ಮಾಡಿದ್ರು, ವರ್ಷಕ್ಕೆ 3 ಬೆಳೆ ಬೆಳೆಯೋ ಹೊಲ ಅವ್ರು ತಗೊಂಡ್ರು, ಹೋಗಿ ಕೇಳ್ರಿ. ಏನ್ ಕೇಳೋಣ ಬಿಡು ಕಮಲ, ಬಿಟ್ಬಿಡು, ಆ ಸೀಬೆ ಮರವನ್ನ ಚೆನ್ನಾಗಿ ಬೆಳೆಸಿದ್ರೆ ನಾವೇ ಇನ್ನೊಂದು ಹೊಲ ಕೊಂಡ್ಕೊಳ್ಬಹುದು ಅಂತ ಹೇಳ್ತಾನೆ. ಇನ್ನು ಆ ದಿನ ಇಬ್ರು ಸೀಬೆ ತೋಟಕ್ಕೆ ಹೋಗಿ ಚೆನ್ನಾಗಿ ಬೆಳೆದ ಸೀಬೆಕಾಯಿಗಳನ್ನು ಕುಯ್ದು ತಂದು ಮಾರ್ಕೊಂಡು ಹಣ ತರ್ತಿದ್ರು. ದೊಡ್ಡವನು ಕೃಷ್ಣ ಉಳುಮೆ ಮಾಡುತ್ತಾ ಬೆಳೆ ಹಾಕಿ ಇನ್ನೂ ಜಾಸ್ತಿ ಹಣ ಸಂಪಾದಿಸ್ತಾ ಇದ್ರು. ಹೀಗೆ ದಿನಗಳು ಕಳಿತಿದೆ.
ಎಷ್ಟು ದಿನಗಳು ಕಳೆದರೂ ಅವರು ಸಂಪಾದನೆ ಅಷ್ಟಷ್ಟು ಮಾತ್ರನೇ ಇರ್ತಿತ್ತು. ಒಂದಿನ ಗಿರಿ ಕಮಲ ಸೀಬೆಕಾಯಿ ಕುಯ್ಯೋಕೆ ತೋಟಕ್ಕೆ ಹೋದ್ರು. ಆದರೆ ಮರದಲ್ಲಿ ಹಣ್ಣುಗಳೆಲ್ಲ ಕೆಲವು ಮಾಯ ಆಗೋದ್ವು. ಅರೆ ಏನಿದು, ಅರ್ಧಕ್ಕೆ ಅರ್ಧ ಹಣ್ಣುಗಳಿರೋ ಮಾವಿನ ಹಣ್ಣುಗಳು ಮಾಯ ಆಗೋಯ್ತು, ಮಿಕ್ಕಿದ್ದೇನಾಗೋಯ್ತಪ್ಪ, ಖಂಡಿತವಾಗ್ಲೂ ಇದು ಕಳ್ಳರ ಕೆಲ್ಸಾನೇ ಆಗಿರುತ್ತೆ ರೀ, ಯಾರು ಕಾವಲು ಇರಲ್ಲ ಅಂತ ಗೊತ್ತಿದ್ದು ರಾತ್ರಿಯೆಲ್ಲ ತಿರುಗಾಡಿ ಚೆನ್ನಾಗೆ ಹಣ್ಣಾಗಿರೋ ಸೀಬೆ ಹಣ್ಣನ್ನ ಎತ್ಕೊಂಡು ಹೊರಟೋಗಿದ್ದಾರೆ. ಆದ್ರೆ ಇವತ್ತಿಂದ ನಾನು ರಾತ್ರಿ ಹೊತ್ತು ಬಂದು ಸೀಬೆ ಹಣ್ಣಿಗೆ ಕಾವಲು ಕಾಯಬೇಕು, ಇನ್ನ ಲಾಭ ಇಲ್ಲ, ಮಿಕ್ಕಿದ್ದು ಕುಯ್ದು ಮನೆಗೆ ಹೋಗ್ಬೇಕು ಅನ್ಕೊಂಡು ಇರೋ ಸ್ವಲ್ಪ ಹಣ್ಣುಗಳು ಕುಯ್ದು ನೋವು ಪಟ್ಕೊಂಡು ಮನೆಗೆ ಹೊರಟೋದ್ರು. ಆ ದಿನ ರಾತ್ರಿ ಅನ್ನ ತಿಂದು ಗಿರಿ ಸೀಬೆ ತೋಟಕ್ಕೆ ಕಾವಲಿರೋದಕ್ಕೆ ಸಿದ್ಧವಾದ. ಕಮಲ, ನಾನ್ ಸೀಬೆ ತೋಟಕ್ಕೆ ಕಾವಲಿದ್ದು ಬರ್ತಿದ್ದೀನಿ, ನೀನು ಮನೇಲಿ ಹುಷಾರು ಅಂತ ಕೋಲ್ ತಗೊಂಡು ಹೊಲಕ್ಕೆ ಕಾವಲಾಗಿ ಹೋದ. ಹಾಗೆ ಹೊಲದಲ್ಲಿ ಸ್ವಲ್ಪ ಹೊತ್ತು ತಿರುಗಾಡಿ ಒಂದು ದಿನ್ನೆ ಮೇಲೆ ಮಲ್ಕೊಂಡ. ಇಷ್ಟಲ್ಲಿ ಒಂದು ಚಿನ್ನದ ರೆಕ್ಕೆಗಳು ಧರಿಸಿದ ಮಾಯಾ ರೆಕ್ಕೆ ಕುದುರೆ ಹಾರುತ್ತಾ ಸೀಬೆ ತೋಟದಲ್ಲಿ ಇಳಿದು ಮಿಕ್ಕಿದ ಸೀಬೆಕಾಯಿಗಳು ತಿನ್ನೋಕೆ ಶುರು ಮಾಡುತ್ತೆ. ಹಾಗೆ ಕಾಂತಿಗಳಿಂದ ಬರೋದ್ರಿಂದ ಗಾಬರಿಯಾಗಿ ಏನು ಅಂತ ನೋಡ್ದ. ಅರರೇ, ಏನಿದು, ಕನ್ಸ ನಿಜಾನ ಅಂತ ಕೋಲ್ ತಗೊಂಡು ಕುದುರೆ ಹತ್ರಕ್ಕೆ ಹೋಗಿ, ಅಯ್ಯೋ ಅಯ್ಯೋ, ನನ್ನ ತೋಟದಲ್ಲಿ ಸೀಬೆಕಾಯಿ ತಿನ್ನೋದು ನೀನೇನಾ? ನೀನ್ ಹೇಗ್ ಮಾಡೋದ್ರಿಂದನೇ ನನ್ ಎಷ್ಟ್ ನಷ್ಟ ಆಗುತ್ತೋ ಗೊತ್ತಾ? ನಾನ್ ಮೊದ್ಲೇ ಒಂದು ಬಡವ, ಅದ್ರಲ್ಲಿ ನೀನ್ ಹೀಗ್ ಮಾಡಿದ್ರೆ ನಮ್ ಕುಟುಂಬ ಪರಿಸ್ಥಿತಿ ಏನಾಗುತ್ತೋ ಒಂದ್ ಬಾರಿ ಯೋಚಿಸು ಅಂತ ಅಳ್ತಾನೆ. ಆಗ ಮಾಯಾ ಕುದುರೆ ಮಾತಾಡುತ್ತಾ, ಮಾನವ, ನೀನ್ ಕಣ್ಣೀರ್ ಹಾಕೊಳ್ಬೇಡ, ನನ್ನಿಂದ ನಿನಗೆ ಸಮಸ್ಯೆ ಆಯ್ತು, ನಾನು ಒಪ್ಕೊಳ್ತೀನಿ, ಅದಕ್ಕೆ ನಿನಗೆ ನಷ್ಟ ಪರಿಹಾರವಾಗಿ ಸ್ವಲ್ಪ ಹಣ ಕೊಟ್ಬಿಡ್ತೀನಿ, ತಗೊಂಡು ಸಂತೋಷವಾಗಿರು, ನಾನು ಇಲ್ಲಿಗೆ ದಿನ ಬರ್ತೀನಿ, ನಿನಗೇನಾದ್ರೂ ಅವಸರ ಬಂದ್ರೆ ನಾನು ನಿನಗೆ ಸಹಾಯ ಮಾಡ್ತಾ ಇರ್ತೀನಿ. ಅದು ಕೇಳಿದ ಗಿರಿ ತುಂಬಾ ಸಂತೋಷ ಪಡುತ್ತಾ ಕುದುರೆಗೆ ಧನ್ಯವಾದಗಳು ಹೇಳ್ಕೊಂಡು ಮನೆಗೆ ಹೊರಟೋದ್ರು. ನಡೆದ ವಿಷಯ ಕಮಲಾಗೆ ಹೇಳಿದಾಗ ಕಮಲ ಆಶ್ಚರ್ಯ ಪಡ್ತಾಳೆ. ನಿಜವಾಗ್ಲೂ ರೀ, ಆ ದೇವ್ರು ನಮಗೋಸ್ಕರನೇ ಆ ಮಾಯಾ ರೆಕ್ಕೆ ಕುದುರೆನ ಕಳಿಸಿರೋ ಹಾಗಿದೆ ಅನ್ಕೊಂಡು ಇಬ್ರು ತುಂಬಾ ಸಂತೋಷ ಪಟ್ರು. ಇನ್ನ ಮಾಯಾ ರೆಕ್ಕೆಗಳ ಕುದುರೆ ಸಹಾಯದಿಂದ ಗಿರಿ ಕಮಲ ತುಂಬಾ ಧನವಂತರಾಗ್ಬಿಡ್ತಿದ್ರು. ಅದು ಗೊತ್ತಿರೋ ಕೃಷ್ಣ ರಾಮ ಒಂದು ದಿನ ರಾತ್ರಿ ರಹಸ್ಯವಾಗಿರೋ ಹಿಂದೆನೆ ಹೋಗಿ ಆ ಚಿನ್ನ ಕೊಡೋ ಮಾಯಾ ರೆಕ್ಕೆಗಳ ಕುದುರೆನ ನೋಡಿದ್ರು. ವಿಷಯ ಎಲ್ಲ ಅರ್ಥ ಆಯ್ತು. ಇನ್ನ ಮರುದಿನ, ಅಂದ್ರೆ ನಿಮ್ ತಮ್ಮ ಧನವಂತನಾಗೋಕೆ ಕಾರಣ ಆ ಮಾಯಾ ರೆಕ್ಕೆಗಳ ಕುದುರೆ. ಹಾಗಾದ್ರೆ ರಾತ್ರಿ ನಾವು ಆ ಕುದುರೆಯಿಂದ ಚಿನ್ನ ತರಿಸ್ಕೋಬೇಕು, ಅದ್ ಹೇಗೆ ಆಗುತ್ತೆ? ನನ್ ತಮ್ಮ ಹೋಗ್ತಿದ್ದಾನಲ್ವಾ, ಈ ದಿನ ನಾವು ಅವ್ರಿಗೆ ಪಾಯಸ ಮಾಡಿ ಕಳಿಸ್ತೀನಿ, ಅದ್ರಲ್ಲಿ ಮತ್ತು ಬರೋ ಔಷಧಿ ಕಲಿಸ್ತೀನಿ, ಅದು ತಿಂದು ಅವರಿಬ್ರು ಹಾಗೆ ಮಲಗ್ತಾರೆ, ನಂತರ ನಾವು ಹೋಗಿ ರಾತ್ರಿ ಸಮಯ ಕುದುರೆನ ಹಿಡ್ಕೊಳ್ಳೋಣ ಅನ್ಕೊಂಡು ರಾತ್ರಿ ಪಾಯಸದಲ್ಲಿ ಮತ್ತು ಔಷಧಿಯನ್ನು ಹಾಕಿಕೊಟ್ಟು ಅದು ತಿಂದು ಗಿರಿ ಕಮಲ ಮತ್ತಾಗಿ ಮಲಗಿದ್ರು. ನಂತರ ಸೀಬೆ ತೋಟಕ್ಕೆ ಹೋದ್ರು. ಇಷ್ಟರಲ್ಲಿ ಮಾಯಾ ಕುದುರೆ ಬಂದು ತಕ್ಷಣ ಆ ಕುದುರೆ ಹತ್ರಕ್ಕೆ ಹೋಗಿ, ನನ್ನ ತಮ್ಮ ಇವತ್ತು ನನ್ನ ಕಳಿಸಿ ಚಿನ್ನ ತರೋಕ್ ಹೇಳ್ದ, ಆ ಚಿನ್ನ ನನ್ ಕೊಡು, ನಾನು ಕೇವಲ ಗಿರಿಗ್ ಮಾತ್ರನೇ ಕೊಡ್ತೀನಿ, ಯಾರಿಗೇನಾದ್ರೂ ಅವ್ರಿಗೆ ಕೊಡಲ್ಲ, ಯಾರಿಗಂದ್ರೆ ಅವ್ರಿಗೆ ಕೊಡಲ್ಲ, ಇನ್ನ ನೀವು ಹೊರಡಬಹುದು ಅಂತ ಖಂಡಿತವಾಗ್ಲೂ ಹೇಳಿದ್ಲು ಕುದುರೆ. ನೀನ್ ಹೀಗೆ ಕೇಳಿದ್ರೆ ಕೊಡೋ ಹಾಗೆ ಇಲ್ಲ, ಇದನ್ನ ಬಂಧಿಸಿ ಬಿಡಿ, ನಾವೇ ಹೇಳ್ಕೊಳ್ಳೋಣ ಅಂದ್ಲು ರಮ. ಇಬ್ರು ಕುದುರೆನ ಹಿಡ್ಕೊಂಡು ಬಂಧಿಸ್ಬೇಕು ಅನ್ಕೊಂಡ್ರು. ಆಗ ರಾಮಯ್ಯ ಎದುರಿಗೆ ಕುದುರೆ ತಿರುಗಿ ಎರಡು ಕಾಲು ಎತ್ತಿ ಮೈಯೆಲ್ಲ ಹುಣ್ಣಾಗೋಷ್ಟು ಒತ್ತಿಯುತ್ತೆ, ಅದರಿಂದ ಕೂಗಾಡ್ತಾ ಇಬ್ರು ಅಲ್ಲಿಂದ ಓಡೋಗ್ತಾರೆ.